ಮೇಘರಾಜು ಅವರು ಅಂಬುಜ ಅವರು ನಿರ್ಮಾಣ ಮಾಡಿ ಸಂತು ನಿರ್ದೇಶನ ಮಾಡ್ತಿರೋ ಹಾಗೂ ಲೂಸ್ ಮಾದ ಅಂತ ನಾನು ಪ್ರೀತಿಯಿಂದ ಕರಿತೀನಿ ಯೋಗೇಶ್ ನಾಯಕ ನಟಾಗಿರೋ ಚಿತ್ರ ಡಾರ್ಲಿಂಗ್ ಸೂಪರ್ ಹಿಟ್ ಆಗಲಿ ಅಂತ ದೇವರನ್ನು ಬೇಕು ಐ ಆಲ್ ಅಂಡ್ ಐ ಬ್ಲೆಸ್ ದನ್ ಗಾಡ್ ಬ್ಲೆಸ್ ಸುಭಾಷ್ ಹೆಗಡೆ ಒಂಬತ್ತು ದಿವಸ ದೇವರು ಒಳ್ಳೇದು ಮಾಡಲಿ ನಿಮ್ಮ ಚಿತ್ರ ಚೆನ್ನಾಗಿ ಮೂಡ್ ಬರಲಿ ಅಂತ ಹೇಳ್ತಿದ್ದೀನಿ ಇವತ್ತು ನಾನು ಮುಹೂರ್ತಕ್ಕೆ ಬಂದಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ಇಟ್ಸ್ ಡನ್ ವೆರಿ ವೆಲ್ ನನ್ನ ಓಪನಿಂಗ್ ಶಾಟ್ ನೋಡಿದಾಗಿನೇ ಒಂಥರ ಮೈಯೆಲ್ಲ ಥ್ರಿಲ್ ಆಯಿತು ಆಲ್ ದಿ ಬೆಸ್ಟ್ ಯೋಗಿ ಆಲ್ ದಿ ಬೆಸ್ಟ್ ಅದೇ ಆಲ್ ದಿ ಬೆಸ್ಟ್ ಮೊನ್ನೆದಾಗಿ ಯೋಗಿ ನನ್ನ ಗೆಳೆಯ ತುಂಬ ವರ್ಷದ ಪರಿಚಯ ನನಗೆ ಫಸ್ಟ್ ಪಿಕ್ಚರ್ ಜಿಂಕೆ ಮರಿ ಆಮೇಲೆ ಆ ಸಾಂಗ್ ನೋಡಿದಾಗಿಂದನೇ ನನ್ನ ಪರಿಚಯ ಆಗಿದೆ ಸೊ ಆಲ್ ದಿ ಬೆಸ್ಟ್ ಯೋಗಿ ಡಾರ್ಲಿಂಗ್ ಸಿನಿಮಾ ಪ್ರತಿಯೊಂದನ್ನು ಇವಾಗ ಅವ್ರು ಇನ್ವಿಟೇಷನ್ ಮಾಡಿರ್ಬೋದು ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಕಾನ್ಸೆಪ್ಟಾಗಿ ಮಾಡಿದ್ದಾರೆ ಅದಾಗಿರ್ಬೋದು ಪೋಸ್ಟರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣ್ತಾರೆ ಮೂರ್ತದ ಶಾರ್ಟು ಒಂಥರ ಭಾಳ ಡಿಫ್ರೆಂಟಾಗಿ ತೆಗಿತಾರೆ ಸೊ ಸಂತು ಅವ್ರಿಗೆ ಪ್ಲಸ್ ದ ಎಂಟೈರ್ ಟೀಮ್ ಆಫ್ ಡಾರ್ಲಿಂಗ್ ಆ್ಯಂಡ್ ಯೋಗಿ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು ನಮಸ್ಕಾರ ನಾನು ಡವ್ ಹೀರೋ ಅನೂಪ್ ಅಂತ ಮಾತಾಡ್ತಿರೋದು ಈಗಾಗಲೇ ಗೊತ್ತಿರೋ ಹಾಗೆ ನಾನು ಇವತ್ತು ಡಾರ್ಲಿಂಗ್ ಚಿತ್ರೀಕರಣ ಮುಹೂರ್ತಕ್ಕೆ ಬಂದಿದ್ದೀನಿ ನನ್ನ ನಮ್ಮ ಸಂತು ಬ್ರದರು ನಮ್ಮ ಯೋಗಿಯವರೆಲ್ಲ ಸೇರಿ ಮಾಡ್ತಿದ್ದಾರೆ ಈ ಟೀಮ್ಗೆ ಮತ್ತು ಈ ಫಿಲಮ್ಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ನಮ್ಮ ಸಂತು ಅವ್ರಿಗೆ ಯೋಗಿಯವ್ರಿಗೆ ಪ್ಲಸ್ ಡಾರ್ಲಿಂಗ್ ಟೀಮ್ ಅವ್ರಿಗೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಡಾರ್ಲಿಂಗ್ ಡಾರ್ಲಿಂಗ್ ಹೆಸರೇ ತುಂಬ ಚೆನ್ನಾಗಿದೆ ಒಳ್ಳೆ ಚಿತ್ರ ಯೋಗೇಶ್ವರ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಹೀರೋಯಿನ್ನು ಮತ್ತು ಎಲ್ಲರೂ ಭಾಳಷ್ಟು ಜನ ಇದ್ದಾರೆ ಈ ಪಿಕ್ಚರ್ ಸಕ್ಸಸ್ ಆಗಬೇಕು ಕ್ಯಾಮ್ರಾಮ್ಯಾನ್ಗೂ ಡೈರೆಕ್ಟರ್ಗೂ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಈ ಟೀಮ್ಗೆ ಒಳ್ಳೇದಾಗಬೇಕು ನಿಮ್ಮೆಲ್ಲರ ಆಶೀರ್ವಾದ ಈ ತಂಡದ ಮೇಲೆ ಇದ್ದು ಇದನ್ನು 100 ಡೇಸ್ ಮಾಡಬೇಕು ಅವಾಗ ನಾವು ಹೀರೋ ಮಾಡಬೇಕು ಯೋಗಿ ಒಬ್ಬ ಅದ್ಭುತ ಕಲಾವಿದ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಒಬ್ಬ ಕಲಾವಿದ ತುಂಬ ಹಂಬಲ್ ಒಂದಿಷ್ಟು ಗರ್ವ ಅನ್ನೋದೇ ನಾನು ಕಂಡಿಲ್ಲ ಅಷ್ಟು ಒಳ್ಳೆಯ ಕಲಾವಿದ ಆತ ಮಾಡಿರ್ತಕ್ಕಂಥ ನಾನು ಚಿತ್ರಗಳನ್ನೆಲ್ಲವನ್ನೂ ನೋಡಿದ್ದೀನಿ ಇಂಥ ಕಲಾವಿದರ ಅವ್ರನ್ನ ಬಳಸ್ಕೊಳ್ಳೋವಂಥದ್ದು ಕೂಡ ನಮ್ಮ ಉದ್ಯಮದ ಬಹಳ ದೊಡ್ಡ ಒಂದು ಶಕ್ತಿಯಾಗತ್ತೆ ಇವತ್ತು ಆ ಕುಟುಂಬನೇ ಒಂದು ಚಿತ್ರವನ್ನು ತಯಾರು ಮಾಡ್ತಿದೆ ಎಂದಾಗ ಖುಷಿಯಾಯಿತು ಯಾಕೆಂದರೆ ನಿಸ್ವಾರ್ಥದಿಂದ ಮಾಡುವಂಥದ್ದು ಕೆರೆ ನೀರನ್ನು ಕೆರೆಗೆ ಚೆಲ್ಲುವಂಥ ಕೆಲಸವನ್ನು ಆ ತಾಯಿ ತಂದೆ ಮಕ್ಕಳೆಲ್ಲರೂ ಸೇರಿ ಮಾಡಬೇಕಾದ್ರು ನಾನು ಅವ್ರಿಗೆ ಹೃದಯ ತುಂಬಿದ ಒಂದು ಆಶೀರ್ವಾದದ ಜೊತೆಯಲ್ಲಿ ಮತ್ತೆ ವಿಷಯಗಳನ್ನ ಹೇಳಲು ಇಷ್ಟಪಡ್ತೀನಿ ಈ ಚಿತ್ರ ಎಲ್ಲರ ಕನ್ನಡಿ ಕನ್ನಡಿಗರ ಸಮಸ್ತ ಕನ್ನಡಿಗರ ದಾರಿ ನಮಸ್ಕಾರ ಸಂತು ಅಲೆಮಾರಿ ಸಂತು ಅಂತಲೇ ಅವನನ್ನು ನಾವು ಹೆಸರಿಟ್ಟಿರೋದು ಅಲೆಮಾರಿ ಸಂತು ಇದು 2ನೇ ಸಿನಿಮಾ ಯೋಗಿಗೆ ಡೈರೆಕ್ಷನ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಅಲೆಮಾರಿ ಸಿನಿಮಾದಲ್ಲಿ 2nd half ನನಗಂತೂ ತುಂಬ ಇಷ್ಟ ಆಗಿತ್ತು ಯೋಗಿ ಪಾತ್ರ ಈ ಯಾವಾಗಲೂ ನಮ್ಮ ಯೋಗಿಗೆ ತುಂಬ ಬಡತನ ಇರೋಂಥದ್ದು ಒಂಥರ ತುಂಬ ಪೊರ್ಕಿ ಪೊರ್ಕಿ ಹುಡುಗನ ಥರ ಆ ಥರದ್ದೆಲ್ಲ ಇರ್ತಾಯಿತ್ತು ಇದರಲ್ಲಿ ಅವನು ತುಂಬ ಸ್ಟೈಲಾಗಿದ್ದಾನೆ ಅವನ ಫ್ಯಾನ್ಸಿಗೆ ಖುಷಿ ಆಗತ್ತಾ ನಾವು ನೋಡಬೇಕು ಹೇಗೆ ಅವನನ್ನು ಸ್ವೀಕಾರ ಮಾಡ್ತಾರೆ ಅಂತ ಮುಂಚೆ ಮಾಡ್ತಿದ್ದ ಸಿನಿಮಾಗಳಲ್ಲೆಲ್ಲ ಅವನು ತುಂಬ ಪಕ್ಕದ ಮನೆ ಹುಡುಗನ ಥರ ಕಾಣಿಸ್ತಾ ಇದ್ದ ಅನಾನುಕೂಲ ಇರೋ ಅಂಥ ಮಕ್ಕಳು ತಮ್ಮ ತಾವು ಸಂಪಾದನೆ ಮಾಡೋದ್ರಲ್ಲೇ ಎಲ್ಲ ಖುಷಿಗಳನ್ನೂ ಪೂರೈಸ್ಕೊಳ್ಳೋ ಅಂಥ ಮಕ್ಕಳೆಲ್ಲ ಇರ್ತಾರಲ್ಲ ಅವನಿಗೆ ಅವನು ತುಂಬ ಹತ್ತಿರವಾಗಿದ್ದ ಇದನ್ನು ನೋಡಿದ್ರೆ ಒಂಥರ ಶ್ರೀಮಂತರ ಮನೆ ಹುಡುಗನ ಥರ ಬಟ್ಟೆಗಳೆಲ್ಲ ಹಾಕೊಂಡರೆ ಪಾಪ ಅವ್ರ ಫ್ಯಾನ್ಸ್ ಎಲ್ಲ ಯಾವ ಥರ ತೊಗೊಳ್ತಾರೆ ಅನ್ನೋದೇ ನನಗೊಂದು ಪ್ರಶ್ನೆ ಈಗ ಯೋಗಿ ಸಂತು ಜೊತೆ ತುಂಬ ಕಂಫರ್ಟಬಲ್ ಆಗಿ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಟ್ಯಾಟೂ ಅವನು ಹಾಕಿಸ್ಕೊಂಡಿದ್ದಾನೆ ಕೈ ಮೇಲೆ ಎಲ್ಲ ನಾನು ಹಾಕಿಸ್ಕೊಂಡಿದ್ದೀನಿ ಟ್ಯಾಟೂ ಎಲ್ಲ ಅದು ಒಂಥರ ಇಷ್ಟ ಆಯಿತು ಟ್ಯಾಟೂ ಅಂದರೆ ಇಷ್ಟ ಆಗುತ್ತೆ ಅವನು ಆರ್ಟಿಸ್ಟ್ ಆದಮೇಲೆ ಟ್ಯಾಟೂ ಹಾಕಿಸ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಒಂದೇ ಒಂದು ಹಾಕಿಸ್ಕೊಂಡಿದ್ದಾನೆ ದುನಿಯಾ ಸಿನಿಮಾದಲ್ಲಿ ಸಣ್ಣ ಬ್ಲೇಡ್ ಇಟ್ಕೊಂಡು ಕೊಲೆ ಮಾಡೋ ಥರದ್ದೇನೋ ಕುಯ್ಯೋದೆಲ್ಲ ಇತ್ತು ಅದು ಅದು ಒಂಥರ ವಿದ್ಯೆ ಇರ್ತೆ ವಿದ್ಯೆ ಆಗೋಗಿತ್ತು ಅದೊಂದು ಬೇಡವಾದ ವಿದ್ಯೆ ಅಂಬಾರಿಯಲ್ಲಿ ಚಪ್ಪಲಿ ಒಲಿಯೋ ಒಂದು ಪಾತ್ರ ಇತ್ತು ಅರ್ಜುನ್ ಅದಕ್ಕೆ ತುಂಬ ತಯಾರಿ ಮಾಡಿಸಿದ್ರು ಚಪ್ಪಲಿ ಒಲಿಯೋರು ಹೇಗೆಲ್ಲ ನಡ್ಕೊಳ್ತಾರೆ ಹೇಗೆ ಕೂತ್ಕೋತಾರೆ ಆ ದಾರಕ್ಕೆ ಹೇಗೆ ಮೇಣ ಹಚ್ಚೋದು ಎಲ್ಲ ಮಾಡ್ತಾರೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ರು ಎ ಪಿ ಅರ್ಜುನ್ ಅವರು ಇದಕ್ಕೂ ಸಹ ಸಂತು ಟ್ಯಾಟೂ ಆರ್ಟಿಸ್ಟ್ನೇನೋ ಕರೆದು ಅದನ್ನು ಅಭ್ಯಾಸ ಮಾಡಿಸೋದು
ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದು ಅಭ್ಯಾಸ ಮಾಡಿಸಿರ್ಬೇಕು ಅಂತ ಅನ್ಕೊಳ್ತೀನಿ. ಫ್ಯಾನ್ಸ್ ಎಲ್ಲ ಯಾವಾಗಲೂ ಅವ್ನು ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೇಕು ಅನ್ನೋದೇ ಒಂದು ಅವನು ಮನಸ್ಸಲ್ಲಿರುತ್ತೆ. ಹಾಗಾಗಿ ನೀವು ಈ ಸಿನಿಮಾನೂ ನೋಡಿ ಅವ್ನಿಗೆ ಆಶೀರ್ವಾದ ಮಾಡಿ, ಹೊಸ ಥರ ಯೋಗಿನ ನೋಡಿ ಖುಷಿಪಟ್ಟು ಆಶೀರ್ವಾದ ಮಾಡಿ ಅಂತ ನಾ ಕೇಳ್ಕೊತೀನಿ. ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನಿ ಅವ್ರ ಬಗ್ಗೆ ಏನು? ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನಿ ಅವ್ರು ಈಗಾಗಲೇ ಒಂದು ಯೋಗಿ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ. ಅವರೇನು ಹೊಸದೇನಲ್ಲ, ಇದು ಕೂಡ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತಲೇ ಮಾಡ್ತಾರೆ ಅವ್ರು ಅಂತಲೇ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಅರ್ಜುನ್ ಜನಿ ಅವರು. ನಟನೆ ಮಾಡೋಕ್ಕೆ ಇಂಥದ್ದೇ ಭಾಷೆ ಆ ಥರದ್ದೆಲ್ಲ ಏನು ಇತಿಮಿತಿ ಇರಲ್ಲ, ನಟಿಸೋಕೆ ಚೆನ್ನಾಗಿ ಬರಬೇಕು ಅಷ್ಟೇ. ಅವನು ಎಲ್ಲರ ಜೊತೆನೂ ತುಂಬ ಸರಳವಾಗಿಯೇ ಬೆರೆಯೋವಂಥ ಹುಡುಗ ಅವನು. ಈ ಹುಡುಗಿ ಜೊತೆನೂ ಹಾಗೆ ಸರಳವಾಗಿ ಮಾತಾಡ್ಕೊಂಡು ಬೆರೀತಾನೆ. ಅವ್ನು ಸ್ವಲ್ಪ ಮಾತು ಕಡಿಮೆ ಮಾತಾಡ್ತಾನೆ ಇಲ್ಲೋ ನನಗೆ ಗೊತ್ತಿಲ್ಲ. ಮತ್ತು ಭಾಷೆ ಬೇರೆ ಬರಲ್ಲ, ಅದಕ್ಕೆ ಬರೀ ಇಂಗ್ಲೀಷೇ ಮಾತಾಡಬೇಕು ಕಾಣಿಸುತ್ತೆ. ಅದು ಮಲಯಾಳಂ ಹುಡುಗಿ ಆಗಿರೋದ್ರಿಂದ ನೋಡಬೇಕು, ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಇವಾಗ. ಯೋಗಿನೆಲ್ಲ ತುಂಬ ಸರಳವಾಗಿ ನೋಡಿ ನೋಡಿ ಹುಡುಗರು ಪಕ್ಕದ ಮನೆ ಹುಡುಗನ ಥರ, ಅವ್ನ ಕ್ಲೋಸ್ ಫ್ರೆಂಡ್ ಒಬ್ರು ಯಾರೋ ಇರ್ತಾರೆ, ಒಂದು ತಾಯಿ ಓ ನನ್ನ ಮಗ ಹೀಗೆ ಇದ್ದ ಅಂತ ಆ ಥರದ್ದೆಲ್ಲ ಅಂದ್ಕೊಂಡಿರ್ತಾರೆ. ಇದು ಟ್ಯಾಟೂ ಆರ್ಟಿಸ್ಟ್ ಅದು ಹೇಗೆ ತೊಗೋತಾರೋ ಗೊತ್ತಿಲ್ಲ, ಎಲ್ಲ ಟ್ಯಾಟೂ ಗೀಚಿಸ್ಕೋತಾರ ಏನೋ ಗೊತ್ತಿಲ್ಲ ನನಗೆ. ಹುಡುಗ್ರಿನ ಮೇಲೆ ಇರ್ಬೋದು ಕಾಣಿಸುತ್ತೆ. ಇಲ್ಲಿ ನಾನೇ ಸುಮಾರು ಜನ ಹುಡುಗರನ್ನ ನೋಡಿದ್ದೀನಿ. ಅವ್ನು ಬರ್ಡೇಗೆ ಬರ್ತಾರೆ ಮನೆಗೆ, ಅವನಿಲ್ಲ ಅಂದರೆ ನನ್ನನ್ನು ಮಾತಾಡಿಸ್ಬಿಟ್ಟು ಮಮ್ಮಿ, ಅವರೂ ನನ್ನ ಮಮ್ಮಿ 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 ನಾವು ಯೋಗಿ ಅನ್ನೊಂದು ಇದು ಹೆಸರು ಹಾಕಿಸ್ಕೊಂಡಿದ್ದೀವಿ ಕೈ ಮೇಲೆ, ಲೂಸ್ ಮತ ಅಂತ ಹಾಕಿಸ್ಕೊಂಡಿದ್ವಿ, ಇಲ್ಲ ಹಾಕಿಸ್ಕೊಂಡಿದ್ದೆ. ನಾನು ಮೈಸೂರಿಗೆ ಮೊನ್ನೆ ಹೋಗಿದೆ ಪುನರ್ವಿವಾಹ ಸೀರಿಯಲಿಂದ. ದಸರಾಗೆ ಮನೆ ಮನೆಗೂ ಅವ್ರಿಗೆಲ್ಲ ಮಾತಾಡಿಸಿ ಬರೋವಂಥದ್ದು. ಒಂದು ಹುಡುಗ ಸಂತು ಡೈರೆಕ್ಟ್ ಮಾಡಿರೋ ಅಲೆಮಾರಿ ಸಿನಿಮಾದು ಒಂದು ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಒಂದು ವಿಕಾರ ಆಗಿಬಿಟ್ಟಿರ್ತಾನೆ. ಆ ಥರದ್ದೊಂದು ಚಿತ್ರನ ಅವನು ಈ ಥರ ಈ ಕೈ ಮೇಲೆ ಅವನು ಹಾಕಿಸ್ಕೊಂಡಿದ್ದಾನೆ, ನಂಗೆ ತೋರಿಸ್ದ. ಆಮೇಲೆ ಎದೆ ಮೇಲೆ ಲೂಸ್ ಮಾದ ಅಂತ ಹಾಕಿಸ್ಕೊಂಡಿದ್ದಾನೆ. ಇನ್ನು ಅದೆಷ್ಟು ಗೀಚಿಸ್ಕೊಳ್ತಾರೋ ಗೊತ್ತಿಲ್ಲ. ಟ್ಯಾಟೂನ ಇವನೇ ಟ್ಯಾಟೂ ಆರ್ಟಿಸ್ಟ್ ಥರ ಆ್ಯಕ್ಟ್ ಮಾಡ್ತಿದ್ದಾನೆ. ಇನ್ನು ಅದು ಯಾವ ಪರಿ ಆಗುತ್ತಂತ ನನಗೆ ಗೊತ್ತಿಲ್ಲ, ಹೆದರಿಕೆ ಆಗ್ತಾಯಿದೆ ಇವಾಗ. ಇಲ್ಲಿ ಸರ್ವೇ ಸಾಮಾನ್ಯ ಎಲ್ಲರ ಬಾಯಲ್ಲೂ ಬರೋಂಥದ್ದು, ನಾಯಿ ಕುಟ್ಟಿಯಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಡಾರ್ಲಿಂಗ್ ಡಾರ್ಲಿಂಗ್ ಅಂತೀವಿ. ಅದು ತುಂಬ ರೂಢಿಯಲ್ಲಿರುವಂಥ ಪದ ಅಂತ ಅನಿಸುತ್ತೆ. ನಿಜವಾಗ್ಲೂ ಒಳ್ಳೆ ಸೌಂಡ್ ಇದೆ ಡಾರ್ಲಿಂಗ್ ಅಂತ. ನಿಜವಾಗ್ಲೂ ಡಾರ್ಲಿಂಗ್ ಟೀಮ್ಗೆ ನಮ್ಮ ಸಾಮೆ ಅಸೋಸಿಯೇಟ್ಸ್ ಕಡೆಯಿಂದ ಆಲ್ ದಿ ಬೆಸ್ಟ್. ನಮಸ್ಕಾರ. ಈ ಚಿತ್ರ ಡಾರ್ಲಿಂಗ್ ಚಿತ್ರ ಸಂತು ಅವರ ಅಲೆಮಾರಿ ಚಿತ್ರ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಸಂತು ಎಂಥ ಒಳ್ಳೆ ನಿರ್ದೇಶಕರು ಅಂತ, ಒಳ್ಳೆ ಟೆಕ್ನಿಷಿಯನ್ಸು. ಹಾಗೆ ಅರ್ಜುನ್ ಜನಿ ಅವರ ಮ್ಯೂಸಿಕ್ ಇದೆ, ಛಾಯಾಗ್ರಹಣ ಕೂಡ ಒಳ್ಳೆ ಛಾಯಾಗ್ರಾಹಕರಿದ್ದಾರೆ. ಸಂತು ಅವರ ಸಾಹಿತ್ಯ ಮತ್ತು ಕತೆ ಎಲ್ಲ ಇದೆ ಅಂತಂದಮೇಲೆ ಜನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸಂತು ಅವರು ಅದನ್ನು ಪೂರೈಸ್ತಾರೆ ಅಂತ ನಾನು ಹಾರೈಸ್ತೀನಿ. ಡಾರ್ಲಿಂಗ್ ತಂಡಕ್ಕೆ ನನ್ನ ಪರವಾಗಿ ಮತ್ತು ಸಿಹಿಕೈ ಚಂದ್ರ ಪರವಾಗಿ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ಡಾರ್ಲಿಂಗ್ ಅನ್ನೋ ಪಿಕ್ಚರ್ ಒಂದು ಮುಹೂರ್ತ ಆಗ್ತಾಯಿದೆ. ನಮ್ಮ ಹೀರೋ ಯೋಗಿಗೂ ಮತ್ತು ಅವರ ತಂಡ ಅಂದರೆ ನಮ್ಮ ಸಂತು, ಅವ್ರ ಸ್ನೇಹಿತರು ಎಲ್ಲರೂ ಸೇರಿ ಒಂದು ತಂಡ ಮಾಡ್ಕೊಂಡಿದ್ದಾರೆ. ತಂಡದಿಂದ ಪಿಕ್ಚರ್ನ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರೂ ಒಳ್ಳೇದಾಗಲಿ ಅಂತ ನಾವು ಆಶ್ವಾಸನ. ಆಲ್ ದ ಬೆಸ್ಟ್ ಸಂತು ಆ್ಯಂಡ್ ಫ್ರೆಂಡ್ಸ್. ಹಾಯ್, ನಾನು ಇಂಗ್ರಿ ನಾಗರಾಜ್ ಅವ್ರ ಮಗ ರಾಜವರ್ಧನ್ ಅಂತ. ಡಾರ್ಲಿಂಗ್ ಸಿನಿಮಾ 100 ಡೇಸ್ ಓಡ್ಲಿ. ಆಲ್ ದಿ ಬೆಸ್ಟ್ ಸಂತು, ಆಲ್ ದಿ ಬೆಸ್ಟ್ ಯೋಗಿ.